बीजापुर शहर में इनामदार मोटर्स, आतियास मल्टी ब्रांड, एक ही छत के नीचे कई कंपनियों की इलेक्ट्रिक व्हीकल्स शोरूम। इनका पता है मनगोली रोड, मराठी विद्यालय के सामने, इनामदार कॉम्प्लेक्स, विजयपुर। ಇಂದಿನ ಪತ್ರಿಕಾಗೋಷ್ಠಿಯ ಮೊದಲನೇ ವಿಷಯ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳ ಪತ್ನಿಯವರಿಗೆ ಪ್ಲಾಟ್ಗಳನ್ನು ಅಲಾಟ್ ಮಾಡಿದ್ರ ಬಗ್ಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಮೂಡಾವತಿಯಿಂದ ಪ್ಲಾಟ್ ತಗೊಂಡಿದ್ದು ಒಂದು ಕುಡುತುಗಳು ವ್ಯವಹಾರ ಏನಂದ್ರೆ ಲ್ಯಾಂಡ್ ಅವ್ರು ಕೊಟ್ಟಿದ್ದಾರೆ, ಮೂಡಾದವರು ಅವ್ರಿಗೆ ಪ್ಲಾಟ್ ಕೊಟ್ಟಿದ್ದಾರೆ, ಅದು ಯಾವುದೇ ಹಗರಣ ಅಲ್ಲ ಮತ್ತು ಪುಕ್ಕಟ್ಟು ತಗೊಂಡಿಲ್ಲ, ಭೂಮಿಯ ಬದಲಿಗೆ ಪ್ಲಾಟ್ ಕೊಟ್ಟಿದ್ದಾರೆ ಅವ್ರಿಗೆ. ಅದು 1992ರಿಂದ ಅದು ದೇವನೂರು ಬಡಾವಣೆ ಹೆಸರಿನ ಮೇಲೆ ಅಲ್ಲಿ ಬಡಾವಣೆ ನಿರ್ಮಾಣ ಆಗ್ತಾ ಇದೆ. ಅಲ್ಲಿ 3 ಎಕರೆ 16 ಗುಂಟೆ ಒಬ್ರು ಶ್ರೀನಿಂಗ್ ಅವರವ್ರ ಹೆಸರಿನ ಒಡೆತನದ ಜಮೀನು ಅದು 3 ಎಕರೆ 16 ಗುಂಟೆ. ಅದು ಸರ್ಕಾರದ ಅಧಿಸೂಚನೆ 1998ರಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಅದಕ್ಕೆ ಕೈ ಬಿಟ್ಟಿರ್ತಾರೆ ಬಡಾವಣೆಯಲ್ಲಿ. ಆ ನಂತರ 2003ರಲ್ಲಿ ಮೈಸೂರು ವಿಶೇಷ ಭೂ ಸ್ವಾಧೀನಾಧಿಕಾರಿ ಅವರು ಮೂಲ ಖಾತೆದಾರ ಹೆಸರಿಗೆ ಕೈ ಬಿಟ್ಟು ವಾಪಸ್ ಕೊಡ್ತಾರೆ. ಅದನ್ನು ಶ್ರೀನಿಂಗ ಅವರಿಂದ ಮಲ್ಲಿಕಾರ್ಜುನ ಅವರು 3 ಎಕರೆ 16 ಗುಂಟೆ ಭೂಮಿಯನ್ನು ಖರೀದಿ ತಗೋತಾರೆ. ಅವರು ಮಲ್ಲಿಕಾರ್ಜುನ ಅವರು ಈ ಭೂಮಿ ಕೃಷಿ ಬದಲಿಗೆ ವಶು ಅಲ್ಲಿ ಅದೇನಿರ್ತದೆ ಲೇಔಟ್ದಲ್ಲಿ ಪ್ರಾಜೆಕ್ಟ್ದಲ್ಲಿ ಪ್ಲ್ಯಾನ್ನಲ್ಲಿ ಕೃಷಿ ಭೂಮಿ ಅಂತ ಇರ್ತದೆ, ಅದನ್ನು ವಸತಿ ಉದ್ದೇಶಕ್ಕೆ ಬದಲಾಯಿಸಲಿಕ್ಕೆ ಅರ್ಜಿ ಕೊಡ್ತಾರೆ ಅವರು. ಆಮೇಲೆ ಮಲ್ಲಿಕಾರ್ಜುನನವರು, ಮಲ್ಲಿಕಾರ್ಜುನ ಯಾರಂತ ಹೇಳಿದ್ರೆ ಮಾನ್ಯ ಸಿದ್ದರಾಮಯ್ಯನವರ ಹೆಂಡತಿಯ ಸಹೋದರ, ಅವರು ಆ ಜಮೀನನ್ನು ತಮ್ಮ ಸಹೋದರಿಗೆ ಶ್ರೀಮತಿ ಪಾರ್ವತಿಯವರು, ಧರ್ಮ ಸಿದ್ದರಾಮಯ್ಯನವರ ಧರ್ಮಪತ್ನಿಯವರು, ಅವರಿಗೆ ದಾನ ರೂಪದಲ್ಲಿ ಅಥವಾ ಕಾಣಿಕೆ ರೂಪದಲ್ಲಿ, ಅದಕ್ಕೆ ಆ್ಯಕ್ಚುಲಿ ದಾನ ಅನ್ನಬಾರ್ದು, ಕಾಣಿಕೆ ರೂಪದಲ್ಲಿ ಕೊಡ್ತಾರೆ ಅವರು. ಯಾಕಂದ್ರೆ ಸಹೋದರಿಗೆ ಮತ್ತು ಮನೆಯವರಿಗೆ ಸಂಬಂಧಿಕರಿಗೆ ಕೊಡೋದು ದಾನ ಅಂತ ಬರೋದಿಲ್ಲ ಅಲ್ಲಿ, ಇದು ಪತ್ರಿಕೆಗಳಲ್ಲಿ ದಾನ ಅಂತ ಬರ್ತಾ ಇದೆ, ಅದು ಕಾಣಿಕೆ ರೂಪದಲ್ಲಿ ಕೊಡ್ತಾರೆ ಅವರು. ಆಮೇಲೆ 3 ಎಕರೆ ಈ ಭೂಮಿಯನ್ನು, 16 ಗುಂಟೆ ಭೂಮಿಯನ್ನು ಮೂಡಾದವರು ಮತ್ತೆ ಸ್ವಾಧೀನಪಡಿಸ್ಕೊಳ್ತಾರೆ ಅವರು. ಆವಾಗ ಮೂಡಾದವರು ಶ್ರೀಮತಿ ಪಾರ್ವತಿಯವರಿಗೆ 3 ಎಕರೆ ಭೂಮಿ ಬದಲಾಗಿ ನಿಮ್ಗೆ ನಾವು ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾರೆ. ನಮಗೆ ಪರಿಹಾರ ಬೇಕಾಗಿಲ್ಲ, ನಮ್ಗೆ ಅದ್ರ ಬದಲಿ ನಮ್ಮ ಜಮೀನೇ ಬಿಟ್ಟುಕೊಡ್ರಿ ಅಥವಾ ಅದ್ರ ಬದಲಿ ನಮಗೆ ಆಸ್ತಿನೇ ಕೊಡ್ರಿ ಅಂತ ಹೇಳ್ತಾರೆ. 2014ರಲ್ಲಿ ಮೂಡಾ ಸಭೆಯಲ್ಲಿ ಆ ಜಮೀನು ನೀಡುವ ಬಗ್ಗೆ ಚರ್ಚೆ ಆಗ್ತದೆ, ಆ ವಿಷಯ ಮುಂದೂಡ್ತಾರಲ್ಲಿ 2014ರಲ್ಲಿ ಚರ್ಚೆಗೆ ಬರ್ತದೆ ಇದು ಮೂಡಾದಲ್ಲಿ. ಆಮೇಲೆ 2014-09ರಲ್ಲಿ ಚರ್ಚೆಗೆ ಬರ್ತದೆ ಮುಂದೂಡ್ತಾರೆ. 2014-12ನೇ ತಿಂಗಳು 1ನೇ ತಾರೀಕಿಗೆ ನಗರಾಭಿವೃದ್ಧಿ ಪ್ರಾಧಿಕಾರದವರು ಭೂ ಸ್ವಾಧೀನ ಕಾಯ್ದೆ ಅನ್ವಯ 50%ರ ಅನುಪಾತದಲ್ಲಿ ಪ್ಲಾಟ್ಗಳನ್ನು ಶ್ರೀಮತಿ ಪಾರ್ವತಿ ಏನಿದ್ದಾರೆ ಸಿದ್ದರಾಮಯ್ಯನವರ ಪತ್ನಿಯವರು ಅವ್ರಿಗೆ ಕೊಡ್ಲಕ್ಕೆ ಒಪ್ಕೋತಾರೆ ಅವರು. ಆಮೇಲೆ 2017-2017ರಲ್ಲಿ ಫಲಾನುಭವಿಗಳಿಗೆ ನಿವೇಶನ ನೀಡುವ ಸಂಬಂಧ ಮೂಡಾ ಸಭೆಯಲ್ಲಿ ಚರ್ಚೆ ಆಗ್ತದೆ. ಫಲಾನುಭವಿ ಅಂದ್ರೆ ಯಾರು, ಇವರು ಯಾರು ಜಮೀನು ಕೊಟ್ಟಿರ್ತಾರೆ, ಕೆಲವರು ಭೂ ಸ್ವಾಧೀನದ ತಗೊಂಡಿರ್ತಾರೆ, ಬದಲಿ ಜಮೀನು ಕೊಟ್ಟು ಇವ್ರಿಗೆಲ್ಲ ಫಲಾನುಭವಿ ಅಂತ ಟ್ರೀಟ್ ಮಾಡ್ತಾರೆ ಅದಕ್ಕೆ. ಆಮೇಲೆ ಆ ವಿಷಯನು 2017-2017ರಿಂದ ಮತ್ತೆ ಮುಂದೂಡ್ತಾರೆ ಆ ವಿಷಯ. ಆಮೇಲೆ 2017ರಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರ್ವತಿಯವರ ಜಮೀನನ್ನು ಬಳಸಿಕೊಂಡಿರುವುದರಿಂದ ಬದಲಿ ನಿವೇಶನ ನೀಡಲು ಮತ್ತೆ ತೀರ್ಮಾನ ಮಾಡ್ತಾರೆ ಮೂಡಾದವರು. 9/10/2018ರಲ್ಲಿ 50% ನಿಯಮದನ್ವಯ
11,979 ಚದುರಡಿ ಭೂಮಿ ಇವರಿಗೆ ಅಲಾಟ್ ಮಾಡಲಿಕ್ಕೆ ಕ್ರಮ ತಗೋತಾರೆ ಅವರು. ಆಮೇಲೆ 2020 ತಿಂಗಳಲ್ಲಿ 3 ಎಕರೆ 16 ಗುಂಟೆ ಜಮೀನನ್ನು 50:1 ಡೆವಲಪ್ಡ್ ಪ್ಲಾಟ್ಸ್ ಅವನ್ನು ಇವರಿಗೆ ಅಲಾಟ್ ಮಾಡಲಿಕ್ಕೆ ಉಪಯೋಗ ಆಗ್ತದೆ. ಮತ್ತು 2021 ತಿಂಗಳಲ್ಲಿ ಮೂಡಾದ ಮನವಿಯಲ್ಲಿ ಜಾಗ ಕೊಡ್ಲಿಕ್ಕೆ ಮೂಡಾದಲ್ಲಿ ಚರ್ಚೆ ಆಗಿ ಅದನ್ನು ಒಪ್ಪಿಗೆ ಕೊಡ್ತಾರೆ ಅವರು. ಒಪ್ಪಿಗೆ ಯಾರು ಕೊಡ್ತಾರೆ? ಪಾರ್ವತಿ ಅವರು. ನನಗೆ 50:50 ಭೂಮಿ ಪ್ಲಾಟ್ಗಳು ಕೂಡ ತಗೊಳಕ್ಕೆ ಒಪ್ಕೋತಾರೆ ಇವರು. ಆಮೇಲೆ 25/11/2021 ಆ ಪ್ರಾಧಿಕಾರದ ಹೆಸರಿಗೆ ಜಮೀನು ಬಿಟ್ಬಿಡ್ತಾರೆ ಇವರು. ಅವಾಗ 2021 3 ಎಕರೆ 16 ಗುಂಟೆ ಜಮೀನಿನಲ್ಲಿ ಬದಲಿ ಜಾಗ ನೀಡುವ ಬಗ್ಗೆ ಮೂಡಾಯುಕ್ತರು ಅಧಿಕೃತ ಜ್ಞಾಪನ ಆದೇಶ ಹೊರಡಿಸಿ ಖಾಲಿ ಇರುವ ನಿವೇಶನಗಳನ್ನು ಗುರುತಿಸಿ ಹಂಚಿಕೆ ಮಾಡ್ತಾರೆ ಇವರಿಗೆ. ವಿಷಯ ಹಿಂಗಿದ್ದ ಮೇಲೆ 21 ಸರ್ಕಾರ BJP ಸರ್ಕಾರ ಇತ್ತು. ಮೂಡಾ ಸಮಿತಿನೂ ಕಮಿಟಿನೂ BJP ಇತ್ತು ಅವಾಗ. ಇದರಲ್ಲಿ ಯಾರೂ ಯಾವುದೇ ಪ್ರಭಾವ ಬಳಸಿ ವಾಮ ಮಾರ್ಗದಿಂದಾಗಲಿ ಅಥವಾ ಹಗರಣ ಮಾಡುವ ಉದ್ದೇಶದಿಂದಾಗಲಿ ಭೂಮಿ ತಗೊಳ್ಳೋಕ್ಕೆ ಶಕ್ಯಿಲ್ಲ. ಎಲ್ಲನೂ ಕಾನೂನುಬದ್ಧವಾಗಿ ಪ್ರತಿ ಸಲ ಮೂಡಾದಲ್ಲಿ ಚರ್ಚೆ ಆಗಿ ಆ ಪ್ಲಾಟ್ಗಳನ್ನು ಕೊಡೋಕೆ ಒಪ್ಪಿದಾರೆ. ಭೂಮಿ ತಗೊಂಡಿದ್ದ ಪ್ಲಾಟ್ ಕೊಡೋಕೆ ಹೌಸಿಂಗ್ ಬೋರ್ಡ್ದಲ್ಲೇ ಆಗಲಿ ಮೂಡಾಗಳಲ್ಲೇ ಆಗಲಿ ನಿಯಮ ಇದೆ. ಈಗ ನಂದು ಒಂದು ಜಮೀನು ಪ್ರಸ್ತಾವನೆ ನಡೀತಾ ಇದೆ ಹೌಸಿಂಗ್ ಬೋರ್ಡ್ದವ್ರ ಜೊತೆ. ಅವ್ರೇನು ಹೇಳ್ತಿದ್ರೆ, ಅರ್ಧ ಪ್ಲಾಟ್ ಕೊಡ್ತೀವಿ, ಡೆವಲಪ್ಮೆಂಟ್ ಮಾಡ್ತೀವಿ, ನಿಮ್ಗೆ ಅರ್ಧ ಪ್ಲಾಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೂಲೆ ನಿವೇಶನಗಳನ್ನು ನಾವು ಇಟ್ಕೊಳ್ತೀವಿ, ಉಳಿದ ಪ್ಲಾಟ್ ನಿಮ್ಗೆ ಕೊಡ್ತೀವಿ ಅರ್ಧ ಅಂತ ಹೇಳ್ತಾರೆ. ಅದಕ್ಕೆ ನಂದು ಅವ್ರದ್ದು ಇವತ್ತು ಚರ್ಚೆ ನಡೆದಿದೆ. ನಿಮಗೆ ಉದಾಹರಣೆ ಹೇಳ್ಬೇಕಂದ್ರೆ, ನನ್ನ ಜಮೀನು ಒಂದು ತಗೊಳ್ತಾ ಇದ್ದಾರೆ ಅವರು. ಮೂಲೆ ನಿವೇಶನಗಳನ್ನು ನಾವು ನಿಮ್ಗೆ ಕೊಡೋದಿಲ್ಲಂದ್ರು ನಾನೇನು ಹೇಳಿದೆ, ಅರ್ಧ ಕೊಡುವುದಂದಾಗ ಮೂಲೆ ನಿವೇಶನ ಅರ್ಧ ನಮಗೆ ಬರಬೇಕು, ಅರ್ಧ ಒಳಗಿನ ನಿವೇಶನ ಬರಬೇಕು. ಅದಕ್ಕೆ ನಾವು ಇದು ಚರ್ಚೆ ನಡೆದಿದೆ. ಯಾವಾಗಲೂ ಯಾರು ಹಿಂಗೆ ಓದ್ಕೊಳ್ಳಿ, ಯಾರಿಗೂ ಅಲಾಟ್ ಮಾಡಲ್ಲ. ಅಲ್ಲಿ ನಿಯಮಗಳಿದಾವೆ ಹೌಸಿಂಗ್ ಬೋರ್ಡ್ದಲ್ಲಿ. ಅಲ್ಲಿ ಪ್ರಕಾರ ಇದು 50:50 ಪ್ಲಾಟ್ಗಳು ಹಂಚ್ತಾರೆ. ಇನ್ನು ಇದನ್ನು ಹಗರಣ ಆಗಿದೆ ಯಾರು ಹಗರಣ ಮಾಡಿದ್ದಾರೆ ಅವ್ರು ಹಗರಣ ಆಗಿದೆ ತೆಬ್ಬಿಸ್ತಾ ಇದ್ದಾರೆ ಸುದ್ದಿ. ಈ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ DD ರೂಪದಲ್ಲಿ ಕೋಟ್ಯಾನುಗಟ್ಟಲೆ ರೊಕ್ಕ ತಗೊಂಡು ಜೈಲಿಗೆ ಹೋದಂಥ ಪಕ್ಷದ ಕಾರ್ಯಕರ್ತರು ನಾಯಕರುಗಳು ಇವತ್ತು ಕೂಗಾಡ್ತಿದ್ದಾರೆ ಹಗರಣ ಆಗಿದೆ ಅಂತ. ಈ ರಾಜ್ಯದ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರದಲ್ಲಿ ಒಬ್ಬ ಪ್ರಾಮಾಣಿಕ ನೇರ ನಿಷ್ಠುರ ಜನಪರ ಮುಖ್ಯಮಂತ್ರಿ ಯಾರಾದರೂ ಆಗ್ತಾ ಇದ್ರೆ ಅದು ಸಿದ್ದರಾಮಯ್ಯ. ಅಂಥ ಒಬ್ಬ ಮುಖ್ಯಮಂತ್ರಿಗೆ ಅಂಥ ಒಬ್ಬರಿಗೆ ಇವರು ಕಪ್ಪು ಚುಕ್ಕಿ ಹಚ್ಚಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಅವರು ಪ್ರಾಮಾಣಿಕರಿದ್ದಾರೆ, ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ಅವರು ಕಾನೂನುಬಾರವಾಗಿ ಯಾವುದೇ ಕೆಲಸ ಇವತ್ತಿಗೂ ಮಾಡೋದಿಲ್ಲ. ಇದನ್ನು ನಾನು ಘಂಟಾಘೋಷವಾಗಿ ಹೇಳ್ತೇನೆ. ಈ BJP ಕ್ರಮ, ಈ BJP ಏನು ಮಾಡ್ತಾ ಇದ್ದಾರೆ ಇದನ್ನು ನಾನು ಖಂಡಿಸ್ತೀನಿ ಸಂದರ್ಭದಲ್ಲಿ. ಯಾಕಂತ ಕೇಳಿದ್ರೆ, BJP ಯಾವ್ಯಾವ ಜಮೀನುಗಳು ಏನೇನು ಮಾಡ್ಯಾರ ಅನ್ನೋದು ಎಲ್ಲ ಪತ್ರಿಕೆಗಳಲ್ಲಿ ಬಂದಿದೆ. ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ, ಯಡಿಯೂರಪ್ಪನವ್ರ ಸರ್ಕಾರ, ಜಗದೀಶ್ ಶೆಟ್ಟರ್ ಸರ್ಕಾರ ಇದ್ದಾಗ ಬೆಂಗಳೂರು ಸುತ್ತಮುತ್ತ ಒಳ್ಳೆ ಸರ್ಕಾರಿ ಜಮೀನುಗಳನ್ನು ಇವರು ಸಂಘ ಪರಿವಾರದ ಸಂಸ್ಥೆಗಳಿಗೆ ಪುಕ್ಕಟ್ಟಾಗಿ ಅಲಾಟ್ ಮಾಡಿದ್ದು ರೆಕಾರ್ಡ್ಗಳಲ್ಲಿದೆ. ಅವ್ರು ಅದನ್ನು ಬಹಿರಂಗ ಪಡಿಸಬೇಕು, ಎಷ್ಟೆಷ್ಟು ಜಮೀನುಗಳನ್ನು ನಮಗೆ ಅಲಾಟ್ ಮಾಡಿದ್ದಾರೆ, ನಾವು ಸಾಚ ಇದ್ದೀವಿ ಅಂತೇಳಿ ಅವ್ರು ಬಹಿರಂಗ ಪಡಿಸಬೇಕು. ಇದೆಲ್ಲ ಪತ್ರಿಕೆಗಳಲ್ಲಿ ನೀವು ಓದಿದ್ರಿ, ನಾವು ಓದಿದ್ದೀವಿ. ಸರ್ಕಾರ ಇದ್ದಾಗ ಭಾಳಷ್ಟು ಜಮೀನುಗಳನ್ನು ಇವರು ಕಬಳಿಸ್ಕೊಂಡಿದ್ದಾರೆ. ಅವೆಲ್ಲ ಹೊರಗೆ ತೆಗಿಬೇಕು. ಇವ್ರು ಹೇಳಬೇಕು ಅದ್ರ ಬಗ್ಗೆ ಮಾತಾಡಬೇಕು. ಈ ಹಗರಣ ಬಗ್ಗೆ ಹೇಳೋರು ಅದ್ರ ಬಗ್ಗೆ ಮಾತಾಡೋಕೆ ಏನಾಗಿದೆ ಇವರಿಗೆ? ಆಮೇಲೆ ಇತ್ತೀಚೆಗೆ ನಮ್ಮ ನಗರದ ಶಾಸಕರು ದೆಹಲಿಗೆ ನಿಯೋಗ ತಗೊಂಡು ಹೋಗಿ ನಮ್ಮ ಭಾರತದ ಅರ್ಥಮಂತ್ರಿಗಳಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಒಂದು ಮನವಿ ಕೊಡ್ತಾರೆ. ಇವರು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ರದ್ದು ಮಾಡ್ರಿ, ಅದಕ್ಕೆ ಆರ್ಥಿಕ ನೆರವು ಕೊಡಬೇಡ್ರಿ. ಇದು ಏನು ತೋರಿಸ್ತಂತ ಕೇಳಿದ್ರೆ, ಬಸವನಗೌಡರಿಗೆ ಮತದಾರರು ಮತ ಏನು ನೀಡಿದಾರ ಆ ಜನರಿಗೆ ಅವಮಾನ ಮಾಡಿದಂಗಿದು. ಬಸವನಗೌಡರಾಗಲಿ, ಬಸವನಗೌಡರ ಪಕ್ಷ ಆಗಲಿ, ಬಡವರ ಸಾಮಾನ್ಯ ವರ್ಗದ ಜನರ ಪರವಾಗಿಲ್ಲ,
ಇವರು ಅವ್ರ ವಿರುದ್ಧ ಇದ್ದಾರೆ. ಈ ಐದು ಗ್ಯಾರಂಟಿಗಳ ಫಲಾನುಭವಿಗಳು ಕೇವಲ ಕಾಂಗ್ರೆಸ್ ಕಾರ್ಯಕರ್ತರು ಅಷ್ಟೇ ಇಲ್ಲ, ಕೇವಲ ಹಿಂದುಳಿದವರು ಅಷ್ಟೇ ಇಲ್ಲ, ಕೇವಲ ಮುಸ್ಲಿಮರು ಅಷ್ಟೇ ಇಲ್ಲ, ಎಲ್ಲ ವರ್ಗದ ಜನ ಫಲಾನುಭವಿಗಳಿದ್ದಾರೆ. ಇವತ್ತು ವಿದ್ಯುತ್ ಬಿಲ್ ರಿಯಾಯಿತಿ ಇರ್ಬೋದು, ಇವತ್ತು ಬಸ್ಸಿನಲ್ಲಿ ಪುಕ್ಕಟ್ಟೆ ಪ್ರಯಾಣ ಇರ್ಬೋದು, ಇವತ್ತು ಬಡವರ ಮನೆಗೆ 2,000 ರೂಪಾಯಿ, ಸ್ತ್ರೀಗಳಿಗೆ ಮುಖ್ಯಸ್ಥರಿಗೆ 2,000-2,500 ರೂಪಾಯಿ ಬರೋದು ಇರ್ಬೋದು, ಇವತ್ತು ನಿರುದ್ಯೋಗಿ ಯುವಕರಿಗೆ ಭತ್ತೆ ಇರ್ಬೋದು, ಇವತ್ತು ಇವೆಲ್ಲ ಎಲ್ಲ ವರ್ಗದ ಜನರಿಗೆ ಸಿಗ್ತಾ ಇದ್ದಾವೆ. ಹಂಗಾದ್ರೆ ಬಸವನಗೌಡರು ಈ ಎಲ್ಲ ವರ್ಗದ ಫಲಾನುಭವಿಗಳಿಗೆ ವೈರಿಗಳಾಗಿದ್ದಾರೆ. ಇವರು ಅವರಿಗೆ ಅವಮಾನ ಮಾಡ್ತಾ ಇದ್ದಾರೆ. ಇವರು ಬಡವರ ಪರ, ಸಾಮಾನ್ಯ ವರ್ಗದ ಪರ ಜನ ಇಲ್ಲ ಈ ಬಿ ಜೆ ಪಿಯವರು. ಕೇವಲ ಬಸವನಗೌಡರಲ್ಲ, ಇದು ಬಿ ಜೆ ಪಿಯವರೇ ಮಾಡಿದ್ದು. ಬಿ ಜೆ ಪಿಯವರ ಮನೋಭಾವ ಏನಿದೆ ಅದು ಅಲ್ಲಿ ಎಕ್ಸ್ಪೋಸ್ ಆಗಿದೆ. ಆಮೇಲೆ ಭ್ರಷ್ಟಾಚಾರ ಬಗ್ಗೆ ಮಾತಾಡೋ ಬಿ ಜೆ ಪಿಯವರಾಗಲಿ ಬಸವನಗೌಡರಾಗಲಿ, 40,000 ಕೋಟಿ ಬಿ ಜೆ ಪಿಯಲ್ಲಿ ಹಗರಣ ಮಾಡಿದ್ದಾರೆ ಬಿ ಜೆ ಪಿ ಸರ್ಕಾರದಲ್ಲಿ ಅಂತ ಆರೋಪ ಮಾಡಿದ್ರು. ಅವಾಗ ಬಸವನಗೌಡರ ವಿರುದ್ಧ ಬಿ ಜೆ ಪಿಯವರು ಸತ್ಯವಂತದ್ದರೆ ಹೋರಾಟ ಮಾಡಬೇಕಾಗಿತ್ತು, ಅದನ್ನು ಅಲ್ಲಗಳಿಬೇಕಾಗಿತ್ತು. ಬಸವನಗೌಡರ ಆರೋಪವನ್ನು ಯಾರೂ ಅಲ್ಲಗಳಿರಲಿಲ್ಲ. ಈ ವಾರದಲ್ಲಿ ಇದೇನು ಇವರು ಮೂಢ ಹಗರಣ ಇಟ್ಕೊಂಡು ಸುಮ್ಮನೆ ಸುಳ್ಳು ಹಗರಣ ಇಟ್ಕೊಂಡು ಓಡಾಡ್ತಿದ್ದಾರೆ ಇದೇ ವಾರದಲ್ಲಿ. ಮತ್ತು ನಾನು ಒಂದು ವಿಷಯ ನಿಮಗೆ ಸ್ಪಷ್ಟಪಡಿಸ್ತೀನಿ, ನಾನು ಯಾವುದೇ ಹಗರಣದ ಸಮರ್ಥನೆ ಇಲ್ಲ. ಇವತ್ತು ನಾಗೇಂದ್ರ ಮಾಜಿ ಮಂತ್ರಿದಿರ್ಬೋದು, ಇವತ್ತು ಯಾವುದೇ ಇರಲಿ, ಈ ಒಂದು ಮುಖ್ಯಮಂತ್ರಿಯವರ ಕಡೆಯಿಂದ ಏನಾದರೂ ತಪ್ಪಾಗಿದ್ರು ಅದು ತಪ್ಪು, ಅದರ ಬಗ್ಗೆ ಚೌಕ್ಸಿ ಆಗಬೇಕಂತೂ ನಾನು ಹೇಳ್ತೀನಿ ಇವತ್ತು. ಯಾಕಂತ ಕೇಳಿದ್ರೆ ಅವ್ರದ್ದು ನಾನು ಸಮರ್ಥನೆ ಮಾಡ್ಕೊಳ್ತಿಲ್ಲ, ಯಾರ್ದು ನಾಗೇಂದ್ರ ಅಲ್ಲಿ ಇನ್ನೊಬ್ಬರದು. ಮತ್ತು ಸುಳ್ಳು ಆರೋಪ ನಾನು ಖಂಡಿಸ್ತಾ ಇದ್ದೇನೆ, ಸುಳ್ಳು ಆರೋಪಗಳು ಏನು ಮಾಡ್ತಿದ್ರಿ ಅದನ್ನು ನಾನು ಖಂಡಿಸ್ತಾ ಇದ್ದೇನೆ ಅಷ್ಟೇ. ಈಗ ಇಷ್ಟು ಮಾತಾಡೋರು ನೀವು, ಇದೇ ವಾರದಲ್ಲಿ ಆ ಡಿ ಎಸ್ ವೀರಯ್ಯ ಅನ್ನಂತ ಒಬ್ಬ ಮಾಜಿ ವಿಧಾನ ಪರಿಷತ್ ಸದಸ್ಯ ಮತ್ತು ದೇವರಾಜ ಅರಸು ಟ್ರಕ್ ಟರ್ಮಿನಲ್ ಅದೇನು ಒಂದು ಸಂಸ್ಥೆ ಇದೆ, ಆ ಸಂಸ್ಥೆಯಲ್ಲಿ 47 ಕೋಟಿ ರೂಪಾಯಿ ಹಗರಣದ ಸಲುವಾಗಿ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ಮಾತಾಡಿ. ಅಲ್ಲಿ ಕಾಮಗಾರಿಯನ್ನೇ ನಡೆಸಲಾರದೆ 47 ಕೋಟಿ ರೂಪಾಯಿ ಎತ್ತಿ ಹಾಕಿದ್ದಾರೆ, ಅದ್ರ ಬಗ್ಗೆ ಬಿ ಜೆ ಪಿಯವರು ಮಾತಾಡೋಕೆ ಏನಾಗಿದೆ? ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಕಂಪನಿನಲ್ಲಿ 8 ಕೋಟಿ ರೂಪಾಯಿ, ಮಾಡಾಳು ವಿರೂಪಾಕ್ಷರ ಮನೆಯಲ್ಲಿ 8 ಕೋಟಿ ರೂಪಾಯಿ ಕ್ಯಾಶಿಕ್ಕು, ಮಾಡಾಳು ವಿರೂಪಾಕ್ಷಪ್ಪನ ಮನೆಯಲ್ಲಿ 8 ಕೋಟಿ, ಬಿ ಜೆ ಪಿ ಶಾಸಕರ ಮನೆಯಲ್ಲಿ. ಅದರಿಂದ ಭ್ರಷ್ಟಾಚಾರ ಎಷ್ಟು ದೊಡ್ಡದಿರ್ಬೋದು ಆ ಪ್ರಮಾಣದಲ್ಲಿ ವಿಚಾರ ಮಾಡಿ, ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಇವತ್ತು ರಾಷ್ಟ್ರ ತುಂಬ ನೀಟ್, ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ, ನಮ್ಮ ಯುವಕರ ಭವಿಷ್ಯ ಹಾಳಾಗ್ತಾ ಇದೆ. ನೀಟ್ ಹಗರಣ ಮಾಡಿದ್ದಾರೆ. ನೀಟ್ ಹಗರಣದಲ್ಲಿ ಎಲ್ಲ ಬಿ ಜೆ ಪಿ ನಾಯಕರುಗಳು, ಕಾರ್ಯಕರ್ತರು ಸಿಗಾಕೊಂಡಿದ್ದಾರೆ, ಬಂಧನಗಳಾಗಿದ್ದಾವೆ. ಎಷ್ಟು ಜನ ಬಂಧನಗಿವೆ? ಎಲ್ಲ ಬಿ ಜೆ ಪಿ ಕಾರ್ಯಕರ್ತರು ಬಂಧನ ಆಗಿದ್ದಾವೆ, ಬಿ ಜೆ ಪಿ ಕಾರ್ಯಕರ್ತರು ಒಪ್ಕೊಂಡಿದ್ದಾರೆ ಅದನ್ನ. ಈಶ್ವರಪ್ಪರ ಪ್ರಕರಣ ಬಗ್ಗೆ ಮಾತಾಡಲಿಲ್ಲ, ಈಶ್ವರಪ್ಪರ ಹಗರಣ ಬಗ್ಗೆ ಮಾತಾಡಲಿಲ್ಲ. ಈಶ್ವರಪ್ಪ ಅವರು ಲಂಚ್ ತಿಂದಿದ್ದಾರೆ ನನ್ನ ಕಡೆಯಿಂದ, ನಾನು ಸಾಹಿತ್ಯನ ಒಬ್ಬ ಕಾಂಟ್ರಾಕ್ಟರ್ ಸಂತೋಷ್ ಪಾಟೀಲ್ ಬರೆದಿಟ್ಟು ಆರೋಪ ಮಾಡಿ ಸತ್ರ ಆ ಪ್ರಕರಣವನ್ನೇ ಮುಚ್ಚಿ ಹಾಕ್ಬಿಟ್ರಿ ನೀವು ಬಿ ಜೆ ಪಿ ಸರ್ಕಾರ ಇದ್ದಾಗ. ಇದು ನಿಮ್ಗೆ ಯಾವ, ಇದು ಬಿ ರಿಪೋರ್ಟ್ ಕೊಟ್ಟರೆ ಅದ್ರ ಬಗ್ಗೆ ಯಾವ ನೈತಿಕ ಹಕ್ಕಿದೆ ನಿಮ್ಗೆ ಭ್ರಷ್ಟಾಚಾರ ಬಗ್ಗೆ ಮಾತಾಡೋದು? ಇನ್ನ ಎಂಥ 100+ ಹಗರಣಗಳಿದ್ದಾವೆ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಎಲೆಕ್ಟ್ರಲ್ ಬಾಂಡ್ ಪ್ರಕಾರ 1,000+ ಕೋಟಿಗಳನ್ನು ನೀವು 5,000-6,000 ಕೋಟಿ ಭ್ರಷ್ಟಾಚಾರ ಮಾಡಿದ್ರಿ ಎಲೆಕ್ಟ್ರಲ್ ಬಾಂಡ್ ಹೆಸರಿನಲ್ಲಿ ಗುಪ್ತವಾಗಿ. ಇವತ್ತಿಗೂ ಪಿ ಎಂ ಕೇರ್ ಫಂಡ್, ಒಂದು ವೇಳೆ ನೀವು ಸತ್ಯವಂತರೇ ಆಗಿದ್ರೆ ಪಿ ಎಂ ಕೇರ್ ಫಂಡ್ವನ್ನು ಮಾಹಿತಿ ಕೊಡಬಾರ್ದು ಅಂತ ಯಾಕೆ ಕಾನೂನು ಮಾಡ್ತೀರಿ? ಬಹಿರಂಗ ಪಡಿಸ್ಬೇಕಲ್ಲ ಪಿ ಎಂ ಕೇರ್ ಫಂಡ್. ನಾವು ಕಳಂಕಿತರ ಅಲ್ಲಪ್ಪ ಅಂದ್ರೆ, ಸತ್ಯವಂತರಿದ್ರೆ, ಸತ್ಯ ಹರಿಶ್ಚಂದ್ರನ ವಂಶಾವಳಿಯವರಿದ್ರೆ ಆ ಪಿ ಎಂ ಕೇರ್ ಫಂಡ್ನೂ ಬಹಿರಂಗವಾಗಿ ಕೊಡ್ಬೇಕಾಯ್ತಲ್ಲ. ನೀವು ಭ್ರಷ್ಟಾಚಾರಕ್ಕೆ ದೊಡ್ಡ ದೊಡ್ಡ ಉದಾಹರಣೆಗಳಿದ್ದಾವೆ. ರಫೇಲ್ ಹಗರಣದ ಫೈಲ್ಗಳೇ ಕಳೆದಿದ್ದಾವೆ ಅಂತ ಹೇಳಿ ನೀವು ಸುಪ್ರೀಂ ಕೋರ್ಟ್ಗೆ ಪ್ರಮಾಣ ಪತ್ರ ಸಲ್ಲಿಸಿದಿರಿ, ಅಫಿಡವಿಟ್ ಸಲ್ಲಿಸಿದಿರಿ. ಒಂದು ಸಾಮಾನ್ಯ ಸಾದಾ ಫೈಲ್ ಕಳೆಯುವುದಿಲ್ಲ, ಅಂಥದ್ದೊಂದು ಪ್ರಕರಣಕ್ಕೆ ನೀವು ಫೈಲ್ ಕಳೆದ ಅಂತ ಹೇಳಿ ಅಫಿಡವಿಟ್ ಸುಪ್ರೀಂ ಕೋರ್ಟ್ ಕೊಡ್ತೀರಿ. ಇದಕ್ಕಿಂತಲೂ ಎಂಥ ಭ್ರಷ್ಟಾಚಾರ ಬೇಕು ನಿಮಗೆ? ಭ್ರಷ್ಟಾಚಾರದ ಶಬ್ದ ನಾಲ್ಗೆ ಮೇಲೆ ತಗೊಳಕ್ಕೆ ನಿಮಗೆ ಹಕ್ಕೇ ಇಲ್ಲ, ನಿಮಗೆ ಮಾನ ಮರ್ಯಾದೆ ಇಲ್ಲ. ಮಾನ ಮರ್ಯಾದೆ ಬಿಟ್ಟು ಇವತ್ತು ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕೂರಿಸಲು ಪ್ರಯತ್ನ ಮಾಡ್ತಾ ಇದ್ದೀರಿ, ಇಲ್ಲದಿದ್ದೆಲ್ಲ ಮಾತಾಡ್ತಾ ಇದ್ದೀರಿ ನೀವು. ಇನ್ನು 1,000+ ಕೋಟಿ ಸರ್ಕಾರದ ಖರ್ಚು ಮಾಡಿ
ರಾಮ ಮಂದಿರಗಳನ್ನು ಕಟ್ಟಿದ್ದೀರಿ, ಸಾವಿರಾರು ಕೋಟಿ ಖರ್ಚು ಮಾಡಿ ಬ್ರಿಡ್ಜ್ಗಳನ್ನು ಕಟ್ಟಿದ್ದೀರಿ, ಸಾವಿರಾರು ಕೋಟಿ ಖರ್ಚು ಮಾಡಿ ಯೋಜನೆಗಳನ್ನು ಮಾಡಿದ್ದೀರಿ, ಸಾವಿರಾರು ಕೋಟಿ ಖರ್ಚು ಮಾಡಿ ರಸ್ತೆಗಳನ್ನು ಮಾಡಿದ್ದೀರಿ, ಎಲ್ಲ ಹಾಳಾಗಿಬಿಟ್ಟಿದ್ದಾವೆ ಈ ವರ್ಷ. ಇದರಲ್ಲಿ ಭ್ರಷ್ಟಾಚಾರದಲ್ಲಿ ಏನಾಯ್ತು? ಒಂದೇ ವರ್ಷನೇ ಹಾಳಾಗಿ ಹೌದು ಎಲ್ಲ. ಸನ್ಮಾನ್ಯ ಬಸನಗೌಡರು ಕೊಚ್ಕೊಳ್ತಾ ಇದ್ರು, ನಾನು ಬಿಜಾಪುರದಲ್ಲಿ ಧೂಳು ಬಿಸಿದ್ದೆ, ಧೂಳು ಇತ್ತು, ಎಲ್ಲ ಮುಗಿಸಿದೆ, ಎಲ್ಲ ಕಿತ್ತಿದೆ ರೋಡ್, ಒಂದ್ಸಲ ರೌಂಡ್ ಹಾಕ್ಬೇಕು ಬಸನಗೌಡರು ಚಿಟ್ಟಿದು. ಇನ್ನ ಮಧ್ಯಪ್ರದೇಶದಲ್ಲಿ ದೊಡ್ಡ ವ್ಯಾಪಮ ಹಗರಣ, ಎಲ್ಲ ರಾಜ್ಯದಲ್ಲಿ ಎಲ್ಲೆಲ್ಲಿ ಬಿಜೆಪಿ ಸರ್ಕಾರದ ಎಲ್ಲೆಲ್ಲಿ ಹಗರಣಗಳಾಗಿದ್ದಾವೆ ಅದರ ಬಗ್ಗೆ ಯಾರು ಮಾತಾಡೋದಿಲ್ಲ. ಇನ್ನು ಕರ್ನಾಟಕದಲ್ಲಿ ಇನ್ನೊಂದು ವಿಷಯ ನಡೀತಾ ಇದೆ, ಪರಿಶಿಷ್ಟ ವರ್ಗಗಳ ಮೀಸಲಾತಿ ಹಣವನ್ನು, ಮೀಸಲಿಗಿಟ್ಟ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳ್ತಾ ಇದ್ದೀರಿ ಅಂತ ಹೇಳಿ ಕಾಂಗ್ರೆಸ್ನವ್ರಿಗೆ, ಸಿದ್ದರಾಮಯ್ಯನವ್ರಿಗೆ ಪರಿಶಿಷ್ಟರ ಬಗ್ಗೆ ಕಾಳಜಿ ಇಲ್ಲ, ಪರಿಶಿಷ್ಟರ ಬಗ್ಗೆ ಒಲವಿಲ್ಲ, ಪರಿಶಿಷ್ಟರ ಕಲ್ಯಾಣವನ್ನು ಅವ್ರು ಬಯಸ್ತಾ ಇಲ್ಲ ಅಂತ ಹೇಳಿದ್ದೀರಿ. ಈ ರಾಜ್ಯದಲ್ಲಿ 13-18 ಸರ್ಕಾರ ಸಿದ್ದರಾಮಯ್ಯನವ್ರದ್ದಾಗ ಬಹಳ ಗಂಭೀರ ವಿಷಯ ಹೇಳ್ತಾ ಇದ್ದೀನಿ. ಒಂದು ಪವಿತ್ರ ಕೇಸ್ ಅಂತಾಯ್ತು, ಲೋಕೋಪಯೋಗಿ ಇಲಾಖೆಯ ಒಬ್ಬ ಉದ್ಯೋಗಿ, ಅವನು ಯಾರು ಪವಿತ್ರ ಅನ್ನಂತ ಒಬ್ಬ ಮನುಷ್ಯ, ಪವಿತ್ರ ಹೆಸರಿದೆ ಬಟ್ ಅವರು ಗಂಡಸು. ಅವರು ತಮ್ಮ ಪ್ರಮೋಷನ್ ಸಲುವಾಗಿ ಸುಪ್ರೀಂ ಕೋರ್ಟ್ವರೆಗೆ ಹೋದರು. ಸುಪ್ರೀಂ ಕೋರ್ಟ್ದಲ್ಲಿ ಅವರ ಪರವಾಗಿ ಕಾನೂನಾಯಿತು, ಪ್ರಮೋಷನ್ ಕೊಡಬೇಕು ಜನರಲ್ ಎಲ್ಲ ಜನರಿಗೆ ಅಂಥೇಳಿ. ಆ ಕಾನೂನಿನಿಂದ ಸಾವಿರಾರು ಲಕ್ಷಾಂತರ ಜನ ಪರಿಶಿಷ್ಟರು ಏನು ಬಡತಿ ಹೊಂದಿ ಮುಂದೋಗಿದ್ರು, ಅವರೆಲ್ಲರೂ ಕೆಳಗೆ ಬಂದುಬಿಟ್ರು. ಇದು ನಿಮ್ಮೆಲ್ಲರಿಗೂ ಗೊತ್ತಿದೆ, ಇಡೀ ರಾಜ್ಯದ ಜನತೆ ಗೊತ್ತಿದೆ. ಅವರೆಲ್ಲರೂ ಕೆಳಗೆ ಬಂದರು ಅವಾಗ, ಅವರೆಲ್ಲರೂ ಇಲ್ಲ ನಮ್ಗೆ ಅನ್ಯಾಯ ಆಯಿತು, ಅನ್ಯಾಯ ಆಯಿತು, 4-5 ವರ್ಷ 5-5 ವರ್ಷ ಸರ್ವಿಸ್ ಮಾಡಿದ್ದಾರೆ ಅವರು ದೊಡ್ಡ ಹುದ್ದೆಯಲ್ಲಿ. ಆನಂತರ ಕೆಳಗಿನ ಹುದ್ದೆಗೆ ಬಂದಾಗ ಅವ್ರು ನಮ್ಗೆ ಅನ್ಯಾಯ ಆಯಿತು ಅಂತ ಹೇಳಿದಾಗ, ಇದೇ ಸಿದ್ದರಾಮಯ್ಯನವರು ನಮ್ಮ ರಾಜ್ಯದ ಪರಿಶಿಷ್ಟ ಸಮಾಜ ಕಲ್ಯಾಣ ಮಂತ್ರಿಗಳಾದ ಎಚ್ ಸಿ ಮಾದೇವಪ್ಪನವರು, ಅವಾಗ ಲೋಕೋಪಯೋಗಿ ಇಲಾಖೆ ಮಂತ್ರಿ ಇದ್ದರು, ಅವರಿಬ್ಬರು ವಿಚಾರ ಮಾಡಿ ಪವಿತ್ರ ಕೇಸಿಗೆ ವಿರುದ್ಧವಾಗಿ, ಸುಪ್ರೀಂ ಕೋರ್ಟಿನ ಆದೇಶಕ್ಕೆ ವಿರುದ್ಧವಾಗಿ ಅದನ್ನು ಅಲ್ಲಗಳೆದು ಕಾನೂನನ್ನೇ ಮಾಡಿದರು. ಕರ್ನಾಟಕ ಸರ್ಕಾರದಲ್ಲಿ ಅಸೆಂಬ್ಲಿನಲ್ಲಿ ಕಾನೂನನ್ನೇ ಪಾಸ್ ಮಾಡಿ ಆ ಪರಿಶಿಷ್ಟ ವರ್ಗದ ದಲಿತ ವರ್ಗದ ಎಲ್ಲ ನೌಕರದಾರನ್ನು ಮತ್ತೆ ಅಲ್ಲಿ ಪುನರ್ಸ್ಥಾಪಿಸಬೇಕು, ಅದಕ್ಕೆ ಕಾನೂನೇ ಮಾಡಿದ್ರು. ಇದು ಯಾರಾದರೂ ಮಾಡಿದ್ರಾ ಇವತ್ತಿನ ತನ? ಇವತ್ತಿನ ತನ ನಿಮ್ಮ BJP ಸರ್ಕಾರಗಳು ಮೀಸಲಾತಿನ ಕಿತ್ತೊಗಿಸಲಕ್ಕಾಗಿ ಸಲುವಾಗಿ ಸರ್ಕಾರದ ಉದ್ದಿಮೆಗಳನ್ನೇ ಮಾರಾಟ ಮಾಡ್ತಾ ಇದ್ದೀರಿ, ನೀವು ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳನ್ನೇ ಮಾರಾಟ ಮಾಡ್ತಾ ಇದ್ದೀರಿ. ಅದಕ್ಕೆ BSNL ಇರ್ಬೋದು, ಇವತ್ತು ಬೇರೆ ಬೇರೆ ಕಂಪ್ನಿಗಳಿರ್ಬೋದು, ರೈಲ್ವೆ ಇರ್ಬೋದು, ಆ ಮೀಸಲಾತಿ ಕಡಿಮೆ ಆಗಲಿ, ಅಲ್ಲೆಲ್ಲ ಭಾಳಷ್ಟು ಜನ ದಲಿತರು ಸೇರ್ಕೊಂಡಿದ್ದಾರೆ, ಪರಿಶಿಷ್ಟರು ಸೇರ್ಕೊಂಡಿದ್ದಾರೆ, ಅವ್ರ ಮೀಸಲಾತಿ ಕಿತ್ತೊಗಿಬೇಕನ್ನೋ ಉದ್ದೇಶದಿಂದ ಹಿಂಬಾಗಿಲಿನಿಂದ ಇಂಡೈರೆಕ್ಟ್ ಆಗಿ ನೀವು ಅವನ್ನು ಮಾರಾಟ ಮಾಡ್ತಾ ಇದ್ದೀರಿ. ನಿಮ್ಗೆ ಯಾವ ಹಕ್ಕಿದೆ ಹೇಳೋದು? ಈಗ ಪರಿಶಿಷ್ಟ ವರ್ಗಗಳ ಹಣ ತಗೊಂಡಿದ್ದರ ಬಗ್ಗೆ ನಾನು ಒಂದು ಕ್ಲಾರಿಫೈ ಮಾಡ್ತೀನಿ ನಿಮಗೆ. 24% ಪರಿಶಿಷ್ಟರು ಮತ್ತು ದಲಿತರು ಈ ರಾಜ್ಯದಲ್ಲಿ ಇದ್ದಾರೆ. 39,000 ಕೋಟಿ ಹಣ ಮೀಸಲಾಗಿಟ್ಟಿದ್ದಾರೆ ಅದಕ್ಕೆ ಕರ್ನಾಟಕ ಸರ್ಕಾರದವರು. ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ 2013-18 ಒಂದು ಕಾನೂನು ಮಾಡಿದೆ, ಪರಿಶಿಷ್ಟ ವರ್ಗದ ಜನರ ಮೀಸಲಾತಿ ಹಣವನ್ನು ಬಳಸದೇನೆ ಅದು ಉಳಿದ್ರೆ ಯಾವ ಅಧಿಕಾರಿಗಳು ಬಳಸಲಾರದೆ ಉಳಿಸಿರ್ತಾರ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು ಅಂತ ಒಂದು ಕಾನೂನು ಮಾಡಿದರು. ಇದು ಯಾರಾದರೂ ಮಾಡಿದ್ರ? ಪರಿಶಿಷ್ಟರ ಬಗ್ಗೆ ಕಾಳಜಿ ಯಾರಿಗಿತ್ತು? ಸಿದ್ದರಾಮಯ್ಯನವ್ರಿಗಿತ್ತು, ಮಾದೇವಪ್ಪನವ್ರಿಗಿತ್ತು. ಅವರು ಅದನ್ನು ಮಾಡಿ ತೋರಿಸಿದ್ರು. ನಂತರ ಕೇವಲ 12,000 ಇದ್ದಂಥ ಬಜೆಟನ್ನು, ಹಣವನ್ನು 39,000 ಕೋಟಿ ಈ ಸಲ ಇಟ್ಟಿದ್ದಾರೆ ಬಜೆಟ್ದಲ್ಲಿ. ಗ್ಯಾರಂಟಿ ಯೋಜನೆಗಳಿಗಾಗಿ ಏನು ಜನ ಇದ್ದಾರೆ ಗ್ಯಾರಂಟಿಗಳು, ಅದರಲ್ಲೇ ಪರಿಶಿಷ್ಟ ವರ್ಗದವರಿದ್ದಾರೆ, ದಲಿತರಿದ್ದಾರೆ, ಅವ್ರಿಗೇನು 39,000 ಕೋಟಿ ಇಟ್ಟಿದ್ದಾರೆ. ಆ 24% ಸರಿ ಹೊಂದಂಗೆ ದುಡ್ಡು ಈ ಯೋಜನೆಗೆ ಬಳಸಿದ್ರೆ ಏನು ತಪ್ಪಿಲ್ಲ, ಅದೇ ವರ್ಗದ ಜನರಿಗಾಗಿ ಯೋಜನೆ ಇದ್ದಾವೆ, ಅದಕ್ಕಾಗಿ ಅವರು ದುಡ್ಡು ಬಳಸ್ಕೊಂಡಿರ್ತಾರೆ ಹೊರತಾಗಿ ಯಾವುದೇ ಪರಿಶಿಷ್ಟರಿಗೆ ಸಹಾಯ ಮಾಡಬಾರ್ದು, ಎಲ್ಲ ಮುಂದುಳಿದವ್ರಿಗೆ ಸಹಾಯ ಮಾಡಬೇಕು ಅಂತೇನಿಲ್ಲ. ಮುಂದುವರೆದವ್ರಿಗೆ ಸಲಹೆ ಸಹಾಯ ಮಾಡಲಿಕ್ಕೆ ಪರಿಶಿಷ್ಟರು ದುಡ್ಡು ಬಳಸಿಲ್ಲ. ಆ ಪಂಚ ಗ್ಯಾರಂಟಿ ಏನಿದ್ದು, ಆ ಪಂಚ ಗ್ಯಾರಂಟಿ ಸಲುವಾಗಿ ಈ 39,000 ಕೋಟಿಯನ್ನು ಮೀಸಲಾಗಿಟ್ಟಿದ್ರು, ಅದರೊಳಗಿಂದ ಕೆಲವು ಭಾಗ ಅವರು ಉಪಯೋಗಿಸಿಕೊಂಡಿದ್ದಾರೆ. ಅದಕ್ಕೆ ಅದರ ಸಲುವಾಗಿ ಇವತ್ತು ಕೇಂದ್ರ ಸರ್ಕಾರದ ಪರಿಶಿಷ್ಟ ವರ್ಗ ಕಲ್ಯಾಣ ಆಯೋಗ ನೋಟಿಸ್ ಕೊಟ್ಟಿದೆ. ನೀವು ಎಷ್ಟು ರಾಜ್ಯದ ಜನರಿಗೆ ನೋಟಿಸ್ ಕೊಟ್ಟಿದ್ದೀರಿ, ಎಷ್ಟು ರಾಜ್ಯ ಸರ್ಕಾರಗಳಿಗೆ ನೋಟಿಸ್ ಕೊಟ್ಟಿದ್ದೀರಿ? ಎಂಥ ಇವೆಲ್ಲ ಅಪಹಾಸ್ಯದ ಮಾತುಗಳು ಮತ್ತು ದುರುದ್ದೇಶಪೂರಿತ ಒಂದು ಒಳ್ಳೆಯ ಸರ್ಕಾರಕ್ಕೆ ಕಿರಿಕಿರಿ ಕೊಡಬೇಕನ್ನಂತ ಒಂದು BJP ಸರ್ಕಾರದ ಒಂದು ದೇಹ ಧೋರಣೆ ಪ್ರಕಾರ ಇವತ್ತು ನೋಟಿಸ್ ಕೊಡ್ತಾ ಇದ್ದೀರಿ. ಇದೆಲ್ಲ ಏನು ತೋರಿಸ್ ಅಂತ ಕೇಳಿದ್ರೆ, ಒಬ್ಬ
ಸಮರ್ಥ ಮುಖ್ಯಮಂತ್ರಿ, ಅವನು ಹಿಂದುಳಿದ ವರ್ಗದಿಂದ ಬಂದವ, ಅವನಿಗೆ ರಾಜ್ಯ ಆಳೋದು ಭಾಳ ತ್ರಾಸ ಆಗ್ತಾಯಿದೆ ಎಲ್ಲರಿಗೆ ಅವ್ರಿಗೆ. ಅದಕ್ಕೆ ಅವರು ಬಿ ಜೆ ಪಿ ಅವ್ರು ಇವತ್ತು ಹಿಂದುಳಿದ ದಲಿತ ಅಲ್ಪಸಂಖ್ಯಾತರ ವಿರೋಧಿ ಪಕ್ಷ ಅದು ಬಿ ಜೆ ಪಿ. ಅದಕ್ಕಾಗಿ ಅವ್ರು ಇವತ್ತು ಇಷ್ಟೆಲ್ಲ ಹೋರಾಟ ಮಾಡೋದಾಗಲಿ, ಇನ್ನೊಂದು ಮಾಡೋದಾಗಲಿ, ಟೀಕೆ ಟಿಪ್ಪಣಿಗಳನ್ನು ಮಾಡೋದಾಗಲಿ ಅವ್ರಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ. ಇಕ್ರಾ ಪಿ ಯು ಸೈನ್ಸ್ ಕಾಲೇಜ್ ಮೇ ಬಾಯ್ಸ್ ಅಂಡ್ ಗರ್ಲ್ಸ್ ಕೆ ಲಿಯೆ ಅಡ್ಮಿಷನ್ ಕಿ ಹುಯಿ ಶುರುವಾತ್. ಬಿಜಾಪುರ್ ಶಹರ್ ಕೆ ಏಕ್ ಬೆಹತರೀನ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಮೇ ಸೇ ಏಕ್ ಇಕ್ರಾ ಪಿ ಯು ಸೈನ್ಸ್ ಕಾಲೇಜ್ ಮೇ ಅಡ್ಮಿಷನ್ ಕೆ ಲಿಯೆ ನೀಚೆ ದಿಯೆ ಗಯೆ ಪತೆ ಪರ್ ಕಾಂಟ್ಯಾಕ್ಟ್ ಕರೇ. ಫಾತಿಮಾ ಕ್ಯಾಂಪಸ್, ಬಿ ಎಸ್ ಎನ್ ಎಲ್ ಕ್ವಾರ್ಟರ್ಸ್ ರೋಡ್, ನಿಯರ್ ಮಂಗೋಲಿ ಬೇಸ್, ಬಿಜಾಪುರ್. ಜುಡೇ ರಹೇಗಾ ಆಪ್ಕೆ ಅಪ್ನೆ ಚಾನಲ್ ಬಿಜಾಪುರ್ ಸಮಯ ಕೆ ಸಾಥ್.